చేసింది ఎవరన్నా ముందే పండి ముందే ముందే పండి మాట్లాడబండి తమ్మెల్లరా నిరీక్షయ భీమార్మీ భారతీయ ఏకతా మిషన్ రాష్ట్రీయ నాయకుడ చంద్రశేఖర్ రావు అవర్ మాత్రం కూడా కాయ్ది గొప్పదే ಮತ್ತೆ ಇವತ್ತಿನ ಹೋರಾಟದ ಆಶಯಗಳೇನು ನಮ್ಮ ಆಗ್ರಹಗಳೇನು ಎಲ್ಲವನ್ನೂ ಕೂಡ ಅವರು ಪ್ರಸ್ತುತಪಡಿಸ್ತಾರೆ ಅವ್ರ ಮಾತಿಗೆ ಕಾಯ್ದಿರೋ ದಯಮಾಡಿ ಸೈಲೆಂಟ್ ಆಗಿರ್ಬೇಕು ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು ವಿಚಾರನ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಟ್ಬಿಡ್ತೀನಿ ಒಂದು ವಿಚಾರನ ನಿಮಗೆ ಸ್ಪಷ್ಟಪಡಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡಿಸ್ತದೆ ಈಗ ಇಲ್ಲಿ ನಾವು ಸೇರಿರುವಂಥದ್ದು ಸಂವಿಧಾನದತ್ತವಾದಂತಹ ನಮ್ಮ ಹಕ್ಕುಗಳನ್ನ ಮತ್ತೆ ನಮ್ಮ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸೋದಕ್ಕೆ ಬರೀ ಹಕ್ಕುಗಳನ್ನು ಅಷ್ಟೇ ಕೇಳೋದಲ್ಲ ಜವಾಬ್ದಾರಿ ಕೂಡ ನಮಗಿದೆ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಸಂವಿಧಾನದ ವಿರುದ್ಧವಾದ ಯಾವ ಒಂದು ಕೆಲಸವನ್ನು ಕೂಡ ನಾವು ಮಾಡೋದಿಲ್ಲ ಅನ್ನೋ ಪ್ರಮಾಣನ ಫಸ್ಟ್ ನಾವು ಮಾಡಬೇಕು ಮತ್ತೆ ನಾವು ಕಾನೂನನ್ನ ಮೀರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವವನ್ನ ಕೊಡ್ತೀವಿ ಅನ್ನೋದಾದ್ರೆ ಬಾಬಾ ಸಾಹೇಬ್ ರಚನೆ ಮಾಡಿರುವಂತಹ ಸಂವಿಧಾನವನ್ನು ಕೂಡ ನಾವು ಗೌರವಿಸ್ತೀವಿ ಅಂತ ಸಂವಿಧಾನವನ್ನ ಗೌರವಿಸ್ತೀವಿ ಅಂದ್ರೆ ಕಾನೂನನ್ನ ಪರಿಪಾಲಿಸ್ತೀವಿ ಅಂತ ಒಂದು ಸ್ಪಷ್ಟತೆ ಇರಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಮಾನ್ಯ ಅತಿಥಿಗಳಲ್ಲೂ ಕೂಡ ನಾವು ಕೇಳ್ಕೊಳ್ಳೋದು ನಮ್ಮ ಈ ಹೋರಾಟ ಯಾವ ಜಾತಿ ಜನಾಂಗ ಧರ್ಮದ ವಿರುದ್ಧ ಅಂತೂ ಖಂಡಿತ ಅಲ್ಲ ಈ ತಾಲೂಕಿನ ಮತ್ತು ಈ ರಾಜ್ಯದ ಈ ದೇಶದ ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಭ್ರಾತೃತ್ವ ಐಕ್ಯತೆಯಿಂದ ಬದುಕಬೇಕು ಅದಕ್ಕೆ ಬೇಕಾದಂತಹ ಸಂವಿಧಾನ ತತ್ವವಾದ ಹಕ್ಕು ಮತ್ತು ಅಧಿಕಾರ ನಮ್ಮದಾಗಬೇಕು ಅನ್ನೋ ಕಾರಣಕ್ಕೆ ಈ ಹೋರಾಟ ಎರಡನೇದಾಗಿ ಈ ಹೋರಾಟ ಇಡೀ ಪೊಲೀಸ್ ವ್ಯವಸ್ಥೆಯ ವಿರುದ್ಧವಾದ ಹೋರಾಟ ಅಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಕೂಡ ನಮ್ಮ ಅಣ್ಣ ತಂದೆ ಅಕ್ಕ ತಂಗಿದ್ರೆ ಅವ್ರು ಯಾರು ಕೂಡ ಕೋಟ್ಯಾಧಿಪತಿಗಳ ಕುಟುಂಬದಿಂದ ಬಂದಂತವರಲ್ಲ ಎಲ್ಲ ಬಡಪಾಯಿ ಕುಟುಂಬಗಳಿಂದ ಬಂದು ನಮ್ಮ ಸೇವೆ ಮಾಡ್ತಾ ಇರೋರೆ ಆದ್ರೆ ಎಲ್ಲಾ ಕಡೆ ಉಳುಕಿರೋ ತರ ಪೊಲೀಸ್ ಇಲಾಖೆಯಲ್ಲೂ ಕೂಡ ಉಳುಕಿರುತ್ತೆ ರಾಜಕಾರಣಿಗಳಲ್ಲೂ ಉಳುಕಿರುತ್ತೆ ಸಾಮಾನ್ಯ ನಾಗರಿಕರಲ್ಲೂ ಉಳುಕಿರುತ್ತೆ ಆ ಉಳುಕನ್ನ ಕಂಡು ಬಂದಾಗ ನಾವು ಅದನ್ನ ಸರಿ ಮಾಡುವಂತ ಜವಾಬ್ದಾರಿ ನಮ್ದು ಒಬ್ಬ ಹೋರಾಟಗಾರರಾಗಿ ದಯಮಾಡಿ ಸ್ಟೇಜ್ ಅಲ್ಲಿ ಡಿಸ್ಟರ್ಬ್ ಮಾಡಬೇಡಿ ಆಗ ತಗೊಳ್ಳಿ ಫೋಟೋಸ್ ಎಲ್ಲ ಹಲೋ ಒಂದು ಕಾರ್ಯಕ್ರಮ ನಡೆಯೋದು ದಯಮಾಡಿ ಅವ್ರು ಕೇಳಿದ ಅಷ್ಟೇ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅವರು ಗೌರವ ಕೊಡೋದ್ರೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಎಲ್ಲಾ ಕಡೆ ಉಳುಕಿರುತ್ತೆ ಆ ಉಳುಕನ್ನ ಸರಿ ಮಾಡೋದು ನಮ್ಮ ಜವಾಬ್ದಾರಿ ಪೊಲೀಸ್ ಇಲಾಖೆಯಲ್ಲಿರುವಂತಹ ಉಳುಕನ್ನ ನಾವು ಸರಿ ಮಾಡಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಹೋದಾಗ ಸಾಮಾನ್ಯ ನಾಗರಿಕರಿಂದ ಹಿಡಿದು ಹೋರಾಟಗಾರರು ಕೂಡ ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ ಮತ್ತೆ ನಮಗ್ ಗೊತ್ತಿದೆ ಕೇವಲ ಒಂದೇ ಒಂದು ದಿವಸ ಏನಾದ್ರೂ ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆದ್ರೆ ಈ ಸಮಾಜ ಉಳಿಯೋದಿಲ್ಲ ಅಂತ ಕೂಡ ಗೊತ್ತಿದೆ ಆ ಕಾರಣಕ್ಕೆ ಪೊಲೀಸ್ ಅವರು ಕೂಡ ನಾವು ಅಪಾರವಾಗಿ ಗೌರವಿಸ್ತೀವಿ ಆ ಗೌರವ ಯಾವಾಗ ದುರುಪಯೋಗ ಆಗುತ್ತೆ ಅದನ್ನ ದುರುಪಯೋಗ ಪಡಿಸ್ಕೊಂಡು ಕೇವಲ ಬೆಳ್ಳೆಣಿಕೆ ಏನಾದ್ರೂ ಕೂಡ ಅದು ಇಡೀ ಪೊಲೀಸ್ ಇಲಾಖೆಗೆ ತಟ್ಟಬಾರದು ಅನ್ನೋದು ನನ್ನ ಆಗ್ರಹ ಈಗ ಈ ಪ್ರಕರಣದಲ್ಲಿ ಏನಾಗಿದೆ ನ್ಯೂಸ್ 14 ಚಾನೆಲ್ ಈ ಸಮಾಜದ ಕೋಮವಾದಿಗಳು ಧರ್ಮಾಂಧರು ಭ್ರಷ್ಟಾಚಾರಿಗಳು ಜಾತಿವಾದಿಗಳು ಅಹಂಕಾರಿಗಳು ಮುಖ್ಯವಾಗಿ ಅವರ ವಿರುದ್ಧವಾಗಿ ನ್ಯೂಸ್ 14 ಧ್ವನಿಯನ್ನು ಎತ್ತುತ್ತಾ ಇದೆ ಬಹುಶಃ ಈ ಕರ್ನಾಟಕದ ಯಾವ ಮಾಧ್ಯಮಗಳು ಕೂಡ ಮಾಡಲಿಲ್ಲದಂತಹ ಬಹಳ ಅಭೂತಪೂರ್ವವಾದ ಕೆಲಸವನ್ನ ನ್ಯೂಸ್ 14 ಅನ್ನೋ ಒಂದು ಚಾನೆಲ್ ಮಾಡ್ತಾ ಇದೆ ಮನೆ ಮನೆಗೂ ಕೂಡ ಇವತ್ತು ಮಾತಾಗಿದೆ ನ್ಯೂಸ್ 14 ಬರುವಂತಹ ಸುದ್ದಿಗಳನ್ನು ನೋಡಿ ಇವತ್ತು ಈ ಸಮಾಜದ ಯುವಕರು ಅರಿವನ್ನ ಪಡ್ಕೋತಾ ಇದಾರೆ ಬಾಬಾ ಸಾಹೇಬ್ ಅಂದ್ರೆ ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ ಈ ದೇಶದ ಕಾನೂನು ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇದೆ ನಾವು ಈ ಸಮಾಜದಲ್ಲಿ ಯಾಕೆ ಬದುಕ್ತಿದ್ದೀವಿ ಅಂತ ಅರ್ಥ ಆಗ್ತಾ ಇದೆ ಬಿಜೆಪಿ ಎನ್ನುವಂಥದ್ದು ಆರ್ಎಸ್ಎಸ್ ಅನ್ನುವಂಥದ್ದು ಬಸವ ದಳ ಅನ್ನುವಂಥದ್ದು ಸಮಸ್ತ ಹಿಂದೂಪರ ಸಂಘಟನೆಗಳು ಕೇವಲ ಉಸಿ ದೇಶ ಪ್ರೇಮ ಅನ್ನೋದನ್ನ ಬಿತ್ತನೆ ಮಾಡ್ತಾ ಯುವಕರ ಮನಸ್ಸಿನಲ್ಲಿ ವಿಷಯಗಳನ್ನ ತುಂಬುತ್ತಾ ಅವ್ರ ತಲೆಗಳಲ್ಲಿ ಭ್ರಮೆಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲಿ ಕೊಲೆಗಳಿಕರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ನೇರವಾಗಿ ಆಪತ್ತೆ ಮಾಡ್ತಾ ಇದ್ದೀನಿ ಸಂಘ ಪರಿವಾರಗಳು ಕೊಲೆಗಳಿಕರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತು ಈ ಕೊಲೆಗಳಿಕರು ಸಂಘ ಪರಿವಾರಗಳಿಗೆ ಅಸ್ಪೃಶ್ಯ ಸಮುದಾಯದಿಂದ ಶೂದ್ರ ಸಮುದಾಯದಿಂದ ಹುಟ್ಟು ಬರ್ಬೇಕು ಅವ್ರಿಗೆ ತಮ್ಮ ಮನೆಗಳಿಂದ ಹುಟ್ಟೋದವ್ರು ಬೇಕಾಗಿಲ್ಲ ಎಲ್ಲರಿಗೂ ಪ್ರಭಾಕರ್ ಭಟ್ ತರದವರು ಪ್ರಮೋದ್ ಮುದಾಲಿ ತರದವರು ಅಥವಾ ಜಗದೀಶ್ ಕಾರಂತ್ರ ತರದವರು ಅಥವಾ ಸುಳ್ಳನ್ನೇ ಮೈ ತುಂಬಾ ತುಂಬಿಕೊಂಡು ಎಲ್ಲ ಕಡೆ ಸುಳ್ಳನ್ನ ಪಿತ್ರ ಮಾಡ್ತಾರ ಸೂರಿ ಬೇರೆ ಫ್ಯಾಮಿಲಿ ಅವರಿರ್ಲಿ ಅವ್ರ ಅಣ್ಣ ತಂದಿರು ಅಕ್ಕ ತಂಗಿದ್ರು ಯಾರು ಕೂಡ ಹೋರಾಟಕ್ಕೆ ಬೀದಿ ಕೊಡೋದಿಲ್ಲ ಅವ್ರ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಮಕ್ಕಳು ಮರಿಗಳೆಲ್ಲ ಐಡಿ ಮಿಟಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಫಾರಿನ ದುಡಿತಾ ಇರ್ತಾರೆ ಒಳ್ಳೊಳ್ಳೆ ಕಡೆ ಬದಲಾಗಿ ಆರಾಮಾಗಿರ್ತಾರೆ ಆದ್ರೆ ಅವ್ರ ಮಾತುಗಳನ್ನ ಕೇಳ್ಕೊಂಡು ನಮ್ಮ ಹುಡುಗರು ಶೂದ್ರ ಸಮುದಾಯದರು ಅಸ್ಪೃಶ್ಯರು ಬೀದಿಗಳಲ್ಲಿ ಇಟ್ಕೊಂಡು ಒಡನಾಟ ಮಾಡ್ಕೋತಾರೆ ಕೇಸ್ಗಳು ಹಾಕ್ಸ್ಕೋತಾರೆ ಜೈಲಿಗೆ ಹೋಗ್ತಾರೆ ಮತ್ತೆ ಇದನ್ನ ಅವರು ಹಿಂದೂ ಧರ್ಮದ ಉದ್ಧಾರ ಮತ್ತೆ ಭಾರತ ದೇಶದ ದೇಶ ಪ್ರೇಮ ಅನ್ನೋ ಹೆಸರಿನಲ್ಲಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ
ಈ ವಿಚಾರಗಳು ನಿಮಗೆ ಗೊತ್ತಿರಲಿ. ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತ ಧ್ವನಿ ಎತ್ತಾ ಇರುವಂತಹ ನ್ಯೂಸ್ ಕೊಟ್ಟಿದ ಮೇಲೆ ತಾಳಿ ಮಾಡೋದು ಮತ್ತೆ ನೀನು ಮಾತಾಡ್ಕೊಡೋದು ಅಂತ ನ್ಯೂಸ್ ಕೊಟ್ಟಿನ ಮುಖ್ಯಸ್ಥಾನದ ನನ್ನನ್ನ ಎದುರಿಸೋ ಪ್ರಯತ್ನ ಮಾಡೋದು, ನನ್ನ ಕೊಲೆ ಪ್ರಯತ್ನ ಮಾಡೋದು, ಶೂಟ್ ಮಾಡ್ತೀನಿ ಬಾಂಬ್ ಹಾಕ್ತೀನಿ ಅಂತ ಹೇಳೋದು, ಸ್ಟುಡಿಯೋಗೆ ಬೆಂಕಿ ಇರ್ತೀನಿ ಅನ್ನೋದು, ಇದು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲ ವಿಷಯ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಪೊಲೀಸ್ ದೌರಿದ್ದಾರೆ ಅವ್ರಿಗೂ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಹತ್ತಲ್ವಾರು ಕಂಪ್ಲೇಂಟ್ ಗಳನ್ನ ನಾವು ಕೊಟ್ಟಿದ್ದೀವಿ, ಆಕ್ಷನ್ ತಗೊಳ್ಳೋದಿಲ್ಲ, ನಮ್ಗೆ ಕಾನೂನುಬದ್ಧ ರಕ್ಷಣೆ ಇಲ್ಲ. ಇಲ್ಲಿ ನಾಮಗಲ ತಾಲೂಕಲ್ಲಿ ಉದಾಹರಣೆ ಕೊಡೋದಾದ್ರೆ ಸರ್ಕಾರಿ ಜಮೀನುಗಳನ್ನ ನುಂಗಾಗ್ತಾ ಇರುವಂತಹ ಭೂಗಳ ದೊಡ್ಡ ಧ್ವನಿ ಎತ್ತಿದ್ದೀವಿ, ನಾವು ಹೋರಾಟ ಮಾಡ್ತಾ ಇದ್ದೀವಿ. 100 ಕೋಟಿ ಅಲ್ಲ, 1000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಗಳನ್ನ, ಸರ್ಕಾರಿ ಭೂಮಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಮಗ್ ರಕ್ಷಣೆ ಇಲ್ಲ, ಯಾರು ಭೂಗಳಿದ್ದಾರೆ ಅವ್ರಿಗೆ ರಕ್ಷಣೆ ಇದೆ, ಯಾರು ಕೊಲೆಗಳಿಗೆ ತಪೋಷಣೆ ಮಾಡ್ತಾರೆ ಅವ್ರಿಗೆ ರಕ್ಷಣೆ ಇದೆ, ನಮಗ್ ರಕ್ಷಣೆ ಇಲ್ಲ ಅಂತಂದ್ರೆ ಕಾನೂನು ಯಾರಾದ್ರೂ ಸುತ್ತ ಅಂತ ನಾವು ಪ್ರಶ್ನೆ ಮಾಡ್ಬೇಕು. ಇಲ್ಲಿ ಪ್ರಶ್ನೆ ಮಾಡುವಾಗ ನಾವು ಇಡೀ ವ್ಯವಸ್ಥೆಯನ್ನು ದೂರು ಬಿಡಲ್ಲ, ಇಡೀ ಪೊಲೀಸ್ ಇಲಾಖೆನೇ ದೂರು ಬಿಡಲ್ಲ. ಪೊಲೀಸ್ ದೌರಿದ್ರೆ ನಾವು ಇರೋದು ಗೊತ್ತಿದೆ, ಆದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿಲ್ಲ ಅಂತಂದ್ರೆ ನಾವು ಕಾನೂನು ಬಗ್ಗೆ ಮಾತಾಡೋದಕ್ಕೆ ನಮಗೆ ಅರ್ಹತೆ ಇರೋದಿಲ್ಲ. ಕಾನೂನು ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ನಾವು ಕರೆಕ್ಟ್ ಆಗಿರ್ಬೇಕು, ತಪ್ಪು ಮಾಡಬೇಕು ಅಂತ ಶಿಕ್ಷೆ ಆಗಬೇಕು ಅಂತ ಪ್ರಚಂಡ ನಾವು ಹತ್ತಿನ ಚಲಾವಣೆ ಮಾಡಬೇಕು. ಆ ಕಾರಣಕ್ಕೆ ಇವತ್ತು ಇಲ್ಲಿ ಪ್ರತಿಭಟನೆ ಕೂತಿದ್ದೀವಿ. ನೆಲಮಂಗಲ ಟೌನಿನ ಸಬ್ ಇನ್ಸ್ಪೆಕ್ಟರ್ ಸುರೇಶ್, ಹಾಗೆ ಇನ್ನೊಬ್ರು ಚಿಕ್ಕನರಸಿಂಹಯ್ಯ, ಮತ್ತೆ ಇಷ್ಟು ಅನಾಹುತಗಳಿಗೆ ನೆಲಮಂಗಲ ತಾಲೂಕಿನ ಸಮಸ್ತ ದಲಿತ ಪರ ಹೋರಾಟಗಾರರ ವಿರುದ್ಧ ಪೊಲೀಸ್ ಅವರು ಇವತ್ತು ಏನಾದ್ರೂ ಮಾತಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಹುಳಿ ಹಿಡಿತಾ ಇರುವಂತಹ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಗುಪ್ತಚರ ಇಲಾಖೆಯ ವರದಿಗಾರ ಹರೀಶ್. ಹರೀಶ್ ಹೇಳ್ತಾ ಇರುವಂತಹ ಸುಳ್ಳಿನ ಮಾಹಿತಿಗಳನ್ನ ತಗೊಂಡಂತ ಪೊಲೀಸ್ ಇಲಾಖೆಯವರು ದಿಕ್ಕತ್ತಾ ಇದಾರೆ. ನನಗೆ ಈಗ ಹೆಸರು ಹೇಳಿದಂತ ಎಎಸ್ಐಗಳಾಗ್ಲಿ ಅಥವಾ ಎಸ್ಐಗಳ ಮೇಲೆ ವೈಯಕ್ತಿಕ ದ್ವೇಷ ಏನೇನೂ ಇಲ್ಲ. ಸುರೇಶ್ ಅವರು ನನ್ನ ಬಂದಿ ಅಲ್ಲ ಅಥವಾ ನನ್ನ ಬಾಂಧವರು ಅಲ್ಲ, ನನ್ನ ಸ್ನೇಹಿತರು ಅಲ್ಲ, ಅವ್ರಿಗೆ ಗೊತ್ತೂ ಇಲ್ಲ, ಅವ್ರ ಮೇಲೆ ಯಾವ ದ್ವೇಷನೂ ಇಲ್ಲ. ಆದ್ರೆ ತನ್ನ ಕೈಗಳಿಂದ ಸಿಬ್ಬಂದಿಯವರ ಸುಳ್ಳಿನ ಮಾಹಿತಿಗಳನ್ನ ತಿಳ್ಕೊಂಡು ದಲಿತ ಮುಖಂಡರನ್ನ ಅವಮಾನ ಪಡಿಸುವಂತದ್ದು, ನಿಮ್ಗೆ ಗನ್ ಲೈಸೆನ್ಸ್ ಕೊಡ್ತೀವಿ ಹೊಡೆದು ಶೂಟ್ ಮಾಡಿ ಬಿಸಾಕ್ರಿ ಅಂತ ಹೇಳಿ ನಗೆ ಏನೋ ನಗೆ ಪಾಟಗಿನೇ ಮಾಡೋದು, ಅಪರಾಧಿಗಳನ್ನು ಕಾಪಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಇದು ತಪ್ಪು ಮಾಡಿದಂತವ್ರಿಗೆ ಅನ್ವಯಿಸುವಂತ ಧಿಕ್ಕಾರ, ಇದು ಎಲ್ಲರಿಗೂ ಅಲ್ಲ, ಅಪರಾಧಿಗಳನ್ನ ಕಾಪಾಡ್ತಿರುವಂತವ್ರಿಗಷ್ಟೇ. ಕರ್ತವ್ಯವನ್ನ ಸರಿಯಾಗಿ ಮಾಡ್ತಿರೋರಿಗೆ ಅನ್ವಯಿಸುದಿಲ್ಲ ಈ ಮಾತು, ಅರ್ಥ ಮಾಡ್ಕೊಳ್ಳಿ. ನಾವು ಸಂವಿಧಾನಬದ್ಧವಾಗಿದ್ದೀವಿ, ಕಾನೂನುಬದ್ಧವಾಗಿದ್ದೀವಿ ಅಂದ್ರೆ ನಮ್ಮ ನಡವಳಿಕೆ ಕೂಡ ಹಂಗೆ ಇರುತ್ತೆ. ಇದು ಪೊಲೀಸರಿಗೆ ಅರ್ಥ ಆಗ್ಬೇಕು. ಅವರು 3 ಜನರನ್ನ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡಿ ಅವರಿಗೆ ತನಿಖೆಗೆ ಒಳಪಡಿಸಬೇಕು. ನ್ಯೂಸ್ 14 ಬಹಳ ದೊಡ್ಡ ಧ್ವನಿಯನ್ನು ಎತ್ತಿದೆ ಕರ್ನಾಟಕದಲ್ಲಿ, ಅದಕ್ಕೆ ರಕ್ಷಣೆ ಕೊಡಬೇಕು ಅನ್ನೋ ಆಗ್ರಹಗಳ ಮೂಲಕ ಈ ಚಳವಳಿ ಈಗ ಈ ಚಳವಳಿಯ ಮುಖ್ಯ ಘಟ್ಟ ಪ್ರಾರಂಭ ಆಗುತ್ತೆ. ಈ ಚಳವಳಿಯಲ್ಲಿ ಭಾಗವಹಿಸಿರುವಂತಹ ಹಲವಾರು ಗಣ್ಯರಲ್ಲಿದ್ದಾರೆ, ಅವರುಗಳು ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಕೊನೆಯದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಮತ್ತೆ ಇದರ ಹೋರಾಟದ ನೇತೃತ್ವ ವಹಿಸಿರುವ ಚಂದ್ರಶೇಖರ್ ರಾವಣ್ ಅಜಾದ್ ಅವರು ಮಾತಾಡ್ತಾರೆ ಕೊನೆಗೆ, ಯಾಕಂದ್ರೆ ಅವ್ರು ಪ್ರಾರಂಭದಲ್ಲಿ ಮಾತಾಡಿದ್ರೆ ಮತ್ತೆ ಇಲ್ಲಿ ಕಾರ್ಯಕ್ರಮ ವಿಸ್ತರವಾಗುತ್ತೆ. ಅವ್ರು ಕೊನೆಗೆ ಮಾತಾಡ್ತಾರೆ, ಅದಕ್ಕೆ ಮುಂಚೆ ಎಲ್ಲರೂ ಕೇವಲ 2 ನಿಮಿಷ 3 ನಿಮಿಷ ತಮ್ಮ ಮಾತುಗಳನ್ನ ಮಾತಾಡಿ